guys, welcome to my channel. If you are new to our channel, please subscribe and please like and share. Hello friends, ivattu navu Karnataka 10ne taragatiya prathama bhasha kannada patya pustakada modalane paatavannu maadutidene. Paatada hesaru yuddha. Ee paatavannu varadavaru Sara Abubakar. Sara Abubakar avaru 30 June 1936 ಕಾಸರಗೂಡಿನಲ್ಲಿ ಜನಿಸಿದರು. ಇವರು ಬರೆದಿರುವಂತಹ ಕಾದಂಬರಿಗಳೆಂದರೆ ಚಂದ್ರಗಿರಿಯ ತೀರದಲ್ಲಿ, ಸಹನ, ಕಥನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ. ಇವರು ಬರೆದಿರುವ ಕಥಾ ಸಂಕಲನಗಳೆಂದರೆ ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ಈಗ ಪಾಠದ ಸಾರಾಂಶ. ಎರಡು ದೇಶಗಳ ನಡುವೆ ಯುದ್ಧವಾಗುತ್ತಿರುತ್ತದೆ. ದೇಶದ ಗಡಿ ಭಾಗದಲ್ಲಿ, ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳು ಅಂದರೆ ಶತ್ರುಗಳು ವಿಮಾನದಿಂದಲೇ ದಾಳಿ ನಡೆಸುತ್ತಿದ್ದಾರೆ. ಇದರಿಂದ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬೀಳುತ್ತದೆ. ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಅಂದರೆ ಮಿಲಿಟರಿ ಡಾಕ್ಟರ್ನಿಗೆ ಕಾಲಿಗೆ ತುಂಬಾ ಪೆಟ್ಟು ಬಿದ್ದಿತು. ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರುತ್ತಾನೆ. ಅವನ ಹೆಸರು ರಾಹಿಲ. ಅಲ್ಲಿಯೇ ಇದ್ದ ಬೇರೆ ದೇಶದವರ, ಶತ್ರು ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಕಷ್ಟವನ್ನು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ. ಆ ಕುಟುಂಬವು ಅವನನ್ನು ವೈರಿ ದೇಶದವನೆಂದು ಪರಿಗಣಿಸದೆ ತಮ್ಮ ದೇಶದ ಸೈನಿಕರಿಂದ ದಾಳಿಗೆ ಸಿಕ್ಕಿಹಾಕಿಕೊಳ್ಳದಂತೆ ರಕ್ಷಿಸುತ್ತದೆ. ಈ ಪಾಠದಲ್ಲಿ ಯುದ್ಧದ ಬಗ್ಗೆ ಜನರಿಗಿರುವ ತಿರಸ್ಕಾರವನ್ನು ನೋಡಬಹುದು. ಯಾವುದೋ ಸಾಮಾನ್ಯ ಮನುಷ್ಯನು ಯುದ್ಧವನ್ನು ಬಯಸುವುದಿಲ್ಲವೆಂದು ಗೊತ್ತಾಗುತ್ತದೆ. ಮತ್ತು ಕಷ್ಟದಲ್ಲಿರುವ ಶತ್ರುವನ್ನು ನೋಡಿ ಸಹಾಯ ಮಾಡುವ ಪರಿಯನ್ನು ನೋಡಿದಾಗ ಮಾನವೀಯ ಮೌಲ್ಯವನ್ನು ಈ ಪಾಠದಲ್ಲಿ ನೋಡಬಹುದು. ಒಂದು ದಿನ ಕರಾಳ ರಾತ್ರಿಯಲ್ಲಿ ವಿಮಾನದ ಪೈಲಟನ್ನು, ಡಾಕ್ಟರ್, ರೇಡಿಯೋ ಕೆಲಸ ಮಾಡುತ್ತಿಲ್ಲ, ನೆಲದಲ್ಲಿರುವ ಜನರ ಜೊತೆ ಸಂಪರ್ಕ ಅಂದರೆ ಕನೆಕ್ಷನ್ ಬೆಳೆಸಲು ಆಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಡಾಕ್ಟರ್ ರಾಹಿಲನು, ಇದು ನಮ್ಮ ಪ್ರದೇಶವೇ? ವೈರಿಗಳ ಪ್ರದೇಶವೇ? ಏನು ಗೊತ್ತಾಗುತ್ತಿಲ್ಲ, ಹೇಗಾದರೂ ನೆಲ ಮುಟ್ಟಿದ್ದರೆ ಸಾಕಾಗಿತ್ತು ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಅಂದರೆ ಎಮರ್ಜೆನ್ಸಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಳ್ಳುತ್ತಾನೆ. ಅಷ್ಟರಲ್ಲಿ ವಿಮಾನವು ಸ್ಫೋಟಿಸಿ ನೂರಾರು ಚೂರಾಗುತ್ತದೆ. ಆಗ ಡಾಕ್ಟರ್ ಅನ್ನು ಸಾಗರದಲ್ಲಿ ಬೀಳುತ್ತಾನೆ. ಬಿದ್ದರ ಬಸದಿಂದ ಅವನ ಕಾಲಿಗೆ ಬಲವಾಗಿ ಪೆಟ್ಟು ಬೀಳುತ್ತದೆ. ಸಾಗರದಲ್ಲಿ ಈಜುತ್ತಾ ಸಾಕಾಗಿ ಇನ್ನೇನು ಮುಳುಗುತ್ತಿದ್ದೇನೆ ಅನ್ನುವಷ್ಟರಲ್ಲಿ ಮಳೆಗಾಲದಲ್ಲಿ ಬರುವ ಮಿಂಚೊಂದು ಬಂದಾಗ ತಾನು ದಡ ಸೇರಿ ಆಯಿತು ಎಂದು ನೆಲದ ಮೇಲೆ ಬರುತ್ತಾನೆ. ಎದ್ದು ನಿಲ್ಲಲು ಪ್ರಯತ್ನಿಸುತ್ತಾನೆ, ಆಗುವುದಿಲ್ಲ. ನಿಧಾನವಾಗಿ ತೆವಳಿಕೊಂಡು ಮುಂದೆ ಬರುತ್ತಾನೆ. ಜೋರಾಗಿ ಬರುತ್ತಿರುವ ಮಳೆಯಲ್ಲಿ ಮಿಂಚೊಂದು ಬಂದಾಗ ಡಾಕ್ಟರ್ ರಾಹಿಲನಿಗೆ ಒಂಟಿ ಮನೆಯೊಂದು ಕಾಣಿಸುತ್ತದೆ. ಅಲ್ಲಿ ಆವರಿಸಿರುವ ಕತ್ತಲೆಯ ಕಾರಣವೇನೆಂದರೆ ಬ್ಲ್ಯಾಕ್ಔಟ್. ಬ್ಲ್ಯಾಕ್ಔಟ್ ಅಂದರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವಿಮಾನದಲ್ಲಿ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದು. ಯಾ ಅಲ್ಲಾ ಎಂಬ ಮಹಿಳೆಯ ಆರ್ತನಾದ ಡಾಕ್ಟರ್ ರಾಹಿಲನಿಗೆ ಕೇಳಿಸಿತು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ, ಈ ಕತ್ತಲೆಯಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಕಾದರೆ ಸಾಕು ಎಂದು ಒಬ್ಬ ಹಿರಿಯ ಮಹಿಳೆಯ ಮಾತುಗಳು ಡಾಕ್ಟರ್ ರಾಹಿಲನಿಗೆ ಕೇಳಿಸಿತು. ರಾಹಿಲನ್ನು ಬಾಗಿಲಿನ ಹತ್ತಿರ ಹೋಗಿ ಬಾಗಿಲು ಬಡಿದನು. ಅಮ್ಮ, ಬಾಗಿಲು ತೆಗೀರಿ
ಆಗ ಒಬ್ಬ ಹೆಂಗಸು ಅವನನ್ನು ನೀನು ಯಾರಂತ ಕೇಳಿದಾಗ ರಾಹಿಲನು ನಾನು ಗಾಯಗೊಂಡಿದ್ದೇನೆ, ಸೊ ಪ್ಲೀಸ್ ಬಾಗಿಲು ತೆಗೀರಿ ಎಂದು ಅಂಗಲಾಚಿದರು. ಆಗ ಮುದುಕಿಯೊಬ್ಬಳು, ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಫಲಿತಾನೆ ಎಂದು ಗುಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಮನೆಯ ಒಳಗಿನಿಂದ, ಯಾಲ್ಲ ಉಮ್ಮ ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ ಎನ್ನುವ ಆರ್ತನಾದ ಕೇಳಿಸಿತು. ಆ ಧ್ವನಿಯು ಯಾರದೆಂದು ರಾಹಿಲನು ಕೇಳಿದಾಗ ಅದು ತನ್ನ ಸೊಸೆಯದು. ಅವಳು ಹೇಗೆ ನೋವನ್ನು ತಿನ್ನುತ್ತಿದ್ದಾಳೆ. ಡಾಕ್ಟರ್ ಅನ್ನು ಕರೆಯೋವೆಂದರೆ ಬ್ಲ್ಯಾಕ್ಔಟ್, ಬಾಂಬುಗಳು, ಯಾರಿಗೆ ಬೇಕಾಗಿದೆ ಈ ಯುದ್ಧ ಎಂದು ಆ ಮುದುಕಿಯು ಕೇಳುವಳು. ರಾಹಿಲನು ತಾನೊಬ್ಬ ಡಾಕ್ಟರ್ ಎಂದು ಆ ಮುದುಕಿಗೆ ತಿಳಿಸಿ ಅವಳ ಸೊಸೆಯನ್ನು ಪರೀಕ್ಷಿಸಿದನು. ಬಹಳ ಹೊತ್ತಿನ ನಂತರ ಆತನು ಮಗುವನ್ನು ಹೊರತೆಗೆದನು. ಆದರೆ ಆ ಮಗು ಬದುಕಿರಲಿಲ್ಲ. ಇದನ್ನು ಕಂಡ ಮುದುಕಿ ಮತ್ತು ಅವಳ ಸೊಸೆಯ ರೋಧನ ಮನೆಯಲ್ಲೆಲ್ಲ ಪ್ರತಿಧ್ವನಿಸಿತು. ನಂತರ ಮನೆಯ ಬಾಗಿಲು ಬುಡಿಯ ಶಬ್ದ ಕೇಳಿಸಿತು. ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಬಂದಿದ್ದರು. ಯಾರಾದರೂ ಗಾಯಗೊಂಡ ಸೈನಿಕರು ಇಲ್ಲಿಗೆ ಬಂದಿದ್ದಾರೆಯೇ ಎಂದು ಕೇಳಿದರು. ಆಗ ಆ ಮುದುಕಿಯು ಇಲ್ಲ ಎಂದಳು. ಆದರೂ ಸೈನಿಕರ ಉಡುಪಿನಲ್ಲಿದ್ದ ಜನರು ಮನೆಯ ಒಳಗೆ ಬಂದು ನೋಡಿ ಯಾರು ಹೊರಗಿನವರು ಕಾಣದಿದ್ದಾಗ ಹೊರಟಡೆದರು. ಒಂದೆರಡು ದಿನ ರಾಹಿಲನು ಆ ಮನೆಯಲ್ಲಿಯೇ ಇದ್ದನು. ಆಗ ಆ ಮುದುಕಿಯು ತಾನು ನವವಧುವಾಗಿ 50 ವರ್ಷಗಳ ಹಿಂದೆ ಈ ಊರಿಗೆ ಬಂದಿದ್ದು ಸ್ವಲ್ಪ ದಿನಗಳ ಕಾಲ ನೆಮ್ಮದಿಯಿಂದ ಇದ್ದೆವು. ನನ್ನ ಮಗ ಚಿಕ್ಕ ಹುಡುಗನಾಗಿದ್ದಾಗ ಅವನ ತಂದೆ ಯುದ್ಧಕ್ಕೆ ಹೋಗಿದ್ದು ಇನ್ನೂ ಹಿಂತಿರುಗಲಿಲ್ಲ. ಮಗನನ್ನು ಮದುವೆ ಮಾಡಿದೆ. ಈಗ ಅವನು ಯುದ್ಧಕ್ಕೆ ಹೋಗಿದ್ದಾನೆ. ಅವನೊಮ್ಮೆ ಹಿಂತಿರುಗಿದರೆ ಸಾಕಾಗಿತ್ತು ಎಂದು ಅಳುತ್ತ ತನ್ನ ಮಗ ಯಾವಾಗ ಯುದ್ಧದಿಂದ ಮನೆಗೆ ಬರುವನೋ ಎಂದು ಕಾಯುತ್ತಿದ್ದಳು. ಈ ವಿಡಿಯೋ ಅನ್ನು ಪದೇ ಪದೇ ನೋಡುವುದರಿಂದ ಬಹಳ ಪ್ರಯೋಜನವಾಗುತ್ತದೆ.